ಇದನ್ನ ಅಮ್ಮನ ಹತ್ರ ಕೇಳೋಣ. ಅಮ್ಮ, ಇದನ್ ಯಾಕೆ ಹೊರತಾಕಿದ್ದಾರೆ? ಏನಿದು? ಓ, ಅಮ್ಮ ಅಪ್ಪನ ಕಡೆ ನೋಡ್ತಿದ್ದಾರೆ. ಇದನ್ನ ಅಪ್ಪನೇ ಬರ್ದಿರ್ಬೇಕು. ಬಾ ಕೇಳೋಣ. ಸರಿ. ಅಪ್ಪ, ಆ ಗೀತ್ಗಳನ್ನ ನೀವ ಹಾಕಿದ್ದು? ಅಪ್ಪ, ಏನದು? ಅದು ನಮ್ ಫ್ಯೂಚರ್, ನಮ್ ಭವಿಷ್ಯ ಕಣ. ಭವಿಷ್ಯನ? ಅದೆಂತ ಭವಿಷ್ಯ? ಅದು ಇದ್ರಲ್ಲಿ. ಕೆಲವರು ನಮ್ ಕೈ ಜಾತಕ ನೋಡಿ ಭವಿಷ್ಯ ಹೇಳ್ತಾರೆ. ಹಾಗೆ ಈ ಗೀಟುಗಳು ನಮ್ ಭವಿಷ್ಯನ ನಿರ್ಧಾರ ಮಾಡ್ತವೆ. ನಮ್ ಭವಿಷ್ಯ ಅಂದ್ರೆ ಅದ್ರಲ್ಲಿ ನಾನು ಇದ್ದೀನಾ? ದೃಷ್ಟಿ, ಅಮ್ಮ, ನೀವು ಇದ್ದೀರಾ? ನಮ್ಮೆಲ್ಲರೂ ಭವಿಷ್ಯನೂ ಇದೆ. ಆದ್ರೆ ಆ ಒಂದ್ ಗೇಟ್ ಮಾತ್ರ ಯಾಕೆ ಹೊಡೆದಿದೆ? ಅದು ಇವತ್ತು ಮುಗ್ದೋಯ್ತಲ್ಲ, ಅದಕ್ಕೆ. ನೀವ್ ಏನ್ ಹೇಳ್ತಿದ್ದೀರೋ ನನಗ್ ಒಂದು ಅರ್ಥ ಆಗ್ತಿಲ್ಲ. ಸೃಷ್ಟಿ, ನಾನು ನಿಮ್ ಮಕ್ಕ. ನಿಮ್ಕಿಂತ ಬುದ್ಧಿ ನನಗೆ ಜಾಸ್ತಿ ಇರೋದು. ನನಗೆ ಅರ್ಥ ಆಗ್ಲಿಲ್ಲ, ಇನ್ ನಿನಗ್ ಅರ್ಥ ಆಗತ್ತ? ಇಲ್ದೆ ಇರೋ ತಲೆನವನ್ನೆಲ್ಲ ನಮ್ ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೊಳ್ಳೋದ್ ಬೇಡ. ಆರಾಮಾಗಿ ಆಟ ಆಡ್ಕೊಂಡು ನಿದ್ದೆ ಮಾಡೋಣ. ಬಾ. ಸರಿ. ಶ್ರೀರಾಮ ಹುಟ್ಟಿದ್ದು ಇದೇ ಭೂಮಿ ಮೇಲೆ. ಶ್ರೀಕೃಷ್ಣ ಸೆರೆಮನೆಯಲ್ಲಿ ಹುಟ್ಟ. ಅರಮನೆ ಸೇರ್ಕೊಂಡ. ಕೃಷ್ಣ ಹುಟ್ಟಿದ್ದು ಈ ಭೂಮಿ ಮೇಲೆ. ದೇವರಿಗೆ ಕಷ್ಟ ತಪ್ಪಿದ್ದಲ್ಲ. ನಾನ್ಯಾವ್ಲೆಕ್ಕ ನಾನಿಲ್ಲದೆ ಇರೋದಕ್ಕಿಂತ ಇದ್ರೆ ನೋವು ಹೆಚ್ಚಾಗುತ್ತೆ. ಹರ್ತನಿ ಕ್ಷಮಿಸಿ ಇನ್ ಯಾವತ್ತು ಬರಲ್ಲ. ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸಿರೋ ನ್ಯಾಯ ದೇವತೆ ನೀವು. ಊರು ಉದ್ಧಾರ ಮಾಡಿರೋ ರಾಮ ದೇವತೆ ನೀವು. ನನಗ್ ನೀವು ನ್ಯಾಯ ಕೊಡ್ಸಲ್ವಾ? ಗೊತ್ತಿದ್ದೋ ಗೊತ್ತಿಲ್ದೆ ನಾವು ಎಂತ ದೊಡ್ಡ ತಪ್ಪಾಗೋಗಿದೆ. ಶಾರ್ವರಿ ನೆರಳು ಈ ಮನೆ ಮೇಲೆ ಬೀಳ್ಬಾರ್ದು ಅನ್ಕೊಂಡಿದ್ದೆ. ಆದ್ರೆ
ಅವಳ ಹೊಟ್ಟೆಯಲ್ಲಿ ಈ ವಂಶದ ಕುಡಿದೆ ಬೆಳಿತಿದೆ ಅಂತ ಹೇಳ್ಬಿಟ್ಲು. ಇದಕ್ಕೇನ್ ಮಾಡೋದು? ಪಾಪ ಲಕ್ಷ್ಮಿ ಸ್ಥಿತಿ ಇನ್ನೇನ್ ಆಗುತ್ತೆ? ಇಡೀ ವಂಶದ ಮರ್ಯಾದೆನ 3 ನಿಮಿಷದಲ್ಲಿ ಹಾಳ್ ಮಾಡ್ಬಿಟ್ಟು ಎಲ್ಲೋದ್ರುವ. ನನ್ನ ಹೆಂಡತಿ ಕೊಡ್ಬೇಕು ಅಂತ ತಂದಿದ್ಲೇನೋ, ಕೊಟ್ಬಿಡ್ಬೇಕಿತ್ತು ಕಡು. ಅವಳು ತುಂಬಾ ಸಂತೋಷ ಪಡ್ತಿದ್ಲು. ಪಾಪದ ಹುಡುಗಿ ಸಂತೋಷ ಅಂದ್ರೆ ಏನು ಅನ್ನೋದೇ ಮರ್ತ್ಬಿಟ್ಟಿದ್ದಾಳೆ. ಸಾರಿ ಸಾರಿ, ಇವತ್ ಹಬ್ಬ ದಯವಿಟ್ಟು ಬೈಬೇಡಿ, ಏನ್ ಬೇಕಂತ ಹೇಳಿ. ನೆನೆ ಒಂದ್ ಡಬ್ಬ ತಗೊಂಡ್ ಬಂದಿದ್ದೆ, ನೆನ್ಪಿದ್ಯಾ? ಹಾ, ಅದೇ ಇದೇ ಇಟ್ಟಿತ್ತಲ್ಲ ಅರ್ಶನದ ಕಲರು. ಒಂದ್ ಲೋಟ ಹಾಲು ಬಿಸಿ ಮಾಡ್ಕೊಂಡು ಆ ಹಾಲಿಗೆ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ ತಗೊಂಬ. ಅದನ್ನ ಕುಡಿತಿದ್ದಾಗೆ ಮಗು ಆಕ್ಟಿವ್ ಆಗಿ ಕುಣಿದಾಡ್ಬಿಡ್ಬೇಕು. ಆಕ್ಟಿವ್ ಆಗಿ ಕುಣಿದಾಡದ? ನಾನು ಕೊಡೋ ಮಿಲ್ಕ್ ಶೇಕ್ ಕಟ್ ಕುಡಿದ್ ಬಿಟ್ರೆ ಬ್ರೇಕ್ ಡಾನ್ಸ್ ಮಾಡ್ಬಿಡುತ್ತೆ ಬಿಡಿ. ಬಿಡಕ್ ಸಾಕು, ಹೇಳಿ ಕೆಲಸ ಮಾಡು. ಬಿಲ್ಡಪ್ ನಾನ ಇವರ ಕೊಟ್ಟೆ. ಹಬ್ಬಕ್ಕೆ ಎಲ್ಲರೂ ಹೆಂಡ್ತಿರ್ನ ತವ್ರ ಮನೆ ಕಳಿಸ್ತಾರೆ. ನನಗ್ ತವ್ರಿಲ್ಲ ಅಂತ ನಿನಗ್ ಗೊತ್ತಿದ್ದು ನೀನೇ ಇಲ್ಲಿಗೆ ಬಂದಿದ್ಯಾ? ನಂಗ್ ತುಂಬಾ ಖುಷಿ ಆಯ್ತಿದ್ರು. ಬಾ ಕುತ್ಕೋ. ಏನ್ ಬೇಕು? ಕಾಫಿ, ಟೀ, ಜ್ಯೂಸ್ ಏನ್ ಬೇಕು ಹೇಳು. ಏನು ಬೇಡ. ಏನು ಬೇಡವಾ? ಮತ್ತೆ ಬಂದಿದ್ದು ಶರ್ವರಿ, ನನ್ಗೆ ಯಾಕೋ ಇದಿಷ್ಟ ಆಗ್ತಿಲ್ಲ. ಅಂದ್ರೆ ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾದ್ರು? ಐ ಮೀನ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಲ್ಲ. ಅದೇ ಮನೆಗೆ. ಮನೇಲಿ ನಮ್ಮಿಬ್ರು ಫೋಟೋ ಇರೋದಾ? ಬಾಯ್ ನಡಿ, ಅಲ್ಲಿ ನೋಡು. ಪಟ್ಟದ ಬೊಂಬೆ ಯಾಕೆ? ಅದ್ರ ಬದಲು ನಾನು ನೀನು ಇರೋಣ ಅಂತ ನಮ್ಮಿಬ್ರು ಫೋಟೋ ಇಟ್ಟೆ. ಆ ಫೋಟೋ ಪಕ್ಕ ನಮ್ ಬೊಂಬೆ ಯಾಕಿದೆ ಅಂತ ಯೋಚನೆ ಮಾಡ್ತಿದ್ಯಾ? ಅದು ಪಟ್ಟದ ಬೊಂಬೆ ಇಡೋ ಜಾಗ.
ಮದುವೆ ಆಗದೆ ಇರೋ ಹೆಣ್ಮಕ್ಳು ಪಟ್ಟದ ಬೊಂಬೆ ಇಟ್ಟರೆ ಆದಷ್ಟು ಬೇಗ ಅವ್ರಿಗೆ ಮದುವೆ ಆಗತ್ತಂತೆ. ಆಯ್ತು, ಹಬ್ಬದ ದಿನ ಮನೆಗೆ ಬಂದಿದ್ಯಾ, ಊಟ ಮಾಡ್ಕೊಂಡು ಮಾತಾಡೋಣ. ಶಬರಿ, ಯಾಕೆ ಹೀಗೆ ಕೊಲ್ತಿದ್ಯ ನನ್ನ? ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನನಗೂ ಅರ್ಥ ಆಗುತ್ತೆ. ಇದ್ರು ಮೂರ್ ಮಕ್ಕಳು, ಇಬ್ರು ಹೆಂಡತಿರು, ಅಪ್ಪ ಅಮ್ಮ ತಮ್ಮ ತಮ್ಮನ ಹೆಂಡತಿ, ಎಷ್ಟು ದೊಡ್ಡ ಕುಟುಂಬ ಆಗೋಯ್ತಲ್ವಾ ನಮ್ಮಿಬ್ರದು. ಬಟ್ ನೋ ವರೀಸ್, ಇಬ್ರು ದುಡಿಯೋದ್ರಿಂದ ಜೀವನಕ್ಕೆ ಏನು ತೊಂದರೆ ಇಲ್ಲ. ಪ್ಲೀಸ್. ಆಯ್ತಾಯ್ತು, ಏನ್ ಮಾತಾಡಕ್ ಬಂದಿದ್ಯಾ ನೀನು? ನೀನ್ ಮನೆಗ್ ಬಂದು 10 ದಿನ ಟೈಮ್ ಕೊಟ್ಟಿದ್ದು ಉದ್ದೇಶ ಏನು? ಯಾಕ ವಾರ್ನಿಂಗು ಸಿಗ್ನಲ್ ಎಲ್ಲ? ಧ್ರುವ್, ನೀನು ನನ್ ಬಗ್ಗೆ ಯೋಚನೆ ಮಾಡ್ದೆ ಇರ್ಬಹುದು, ಆದ್ರೆ ನಾನು ನನ್ನ ಬಗ್ಗೆ, ನನ್ನ ಹೊಟ್ಟೆಲಿರೋ ನಿನ್ ಮಗು ಬಗ್ಗೆ ಯೋಚನೆ ಮಾಡ್ದೆ ಇರೋದಿಕ್ಕಾಗತ್ತಾ? ಸಮಾಜ ಗಂಡನ್ ನೋಡೋ ರೀತಿನೇ ಬೇರೆ, ಬೇರೆ ಹೆಣ್ಣನ್ನ ನೋಡೋ ರೀತಿನೇ ಬೇರೆದ್ರು. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ನನ್ ದೇಹದ ಆಕಾರ ಬದ್ಲಾಗತ್ತೆ. ನೋಡೋರ್ ಕಣ್ಣಲ್ಲಿ ಗಡ್ತಿ ಅಂತಾನೆ ಅನ್ನಿಸ್ಕೋಬೇಕಾಗತ್ತೆ. ನೀನ್ ಎಷ್ಟನೇ ಮದ್ವೆ ಆಗ್ತಿದ್ಯಾ ಅಂತ ಯಾರು ನಿನ್ನ ಕೇಳಲಾದ್ರು, ಆದ್ರೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದ್ರೆ ನಿನ್ ಗಂಡ ಯಾರು ಅಂತ ಕೇಳ್ತಾರೆ. ನಾನ್ ಅದಕ್ಕೆ ಏನಂತ ಉತ್ತರ ಕೊಡ್ಲಿ? ನೀನೇನೋ ಲಕ್ಷ್ಮಿ ಜೊತೆ ಆ ಮನೇಲಿ ಆರಾಮಾಗಿ ಇದ್ಬಿಡ್ತೀಯ, ಆದ್ರೆ ನನ್ ಕತೆ ಏನಿದ್ರು? ಸೊ ನನ್ಗೇನಾದ್ರೂ ಒಂದ್ ಸೊಲ್ಯೂಷನ್ ಬೇಕಲ್ವಾ? ಸೊಲ್ಯೂಷನ್ ಬೇಕು ಅಂದ್ರೆ ವಾರ್ನಿಂಗ್ ಮಾಡ್ತಾರ? ಮತ್ತೆ ತ್ಯಾಗ ಮಾಡ್ಲಾ? ಅಬೋರ್ಟ್ ಮಾಡಿಸ್ಕೋ ಅಂತ ಹೇಳ್ತಿದ್ಯಾ? ನೀವು ಅಪ್ಪ ನಮ್ಮಿಂದ ತುಂಬಾ ವಿಷಯನ ಮುಚ್ಚಿಡ್ತಿದ್ದೀರಾ. ಯಾಕ್ ನೀವಿಬ್ರು ಹೀಗ್ ಮಾಡ್ತಿದ್ದೀರಾ? ನಾವೆಲ್ರು ಒಂದೇ ಮನೆಯವರಲ್ವಾ? ನಮ್ಗೂ ನಿಮ್ಗೂ ಸಂಬಂಧ ಇಲ್ವಾ? ನೀವ್ ಯಾವ ವಿಷಯನ ನಮಗ್ ಯಾಕೆ ಹೇಳ್ತಾ ಇಲ್ಲ? ಅದೇನದು ಗೋಡೆ ಮೇಲೆ? ಇದನ್ನ ಅಪ್ಪನ್ ಕೇಳಿದ್ರೆ ಅಪ್ಪ ಏನೇನೋ ಹೇಳ್ತಾರೆ. ಅದ್ ನಮ್ ಭವಿಷ್ಯನ? ಅದ್ರಲ್ಲಿ ನಮ್ ಫ್ಯೂಚರ್ ಇದ್ಯಾ? ಏನದರ ಅರ್ಥ? ಅಮ್ಮ, ನಿನಗೆ ಅಂತಾನೆ ಇವಾಗ ಒಂದ್ ದೊಡ್ಡ ಮನೆ ಇದೆ. ಅಲ್ಲಿ ನಿನ್ ಮನೆಯವ್ರ ಎಲ್ರು ಇದಾರೆ, ಅತ್ತೆ ಮಾವ, ನಿನ್ ತಂಗಿ, ನಿನ್ ಬಾಮ ಇದ. ಇವ್ರನ್ನೆಲ್ರನ್ನು ಬಿಟ್ಟು ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಅಪ್ಪನೂ ಅಷ್ಟೇ, ಅಷ್ಟು ದೊಡ್ಡ ಆಸ್ಪತ್ರೆನ ಬಿಟ್ಟು ಇಲ್ಲಿಗ್ ಬಂದಿದ್ದಾರೆ. ಏನ್ ನಡೀತಿದೆ ನಿಮ್ಮಿಬ್ರ ಮಧ್ಯೆ? ಹೇಳಲ್ಲ ಅಮ್ಮ, ನಾವ್ ಏನ್ ಕೇಳಿದ್ರು ನೀವ್ ಹೇಳಲ್ಲ. ಅವತ್ತಾಗಿರ್ಬೋದು ಇವತ್ತಾಗಿರ್ಬೋದು ನಾವೇ ಕಂಡುಹಿಡಿಬೇಕು. ಏನ್ ಮಾಡ್ತೀಯಾ, ನಾನ್ ಬುದ್ಧಿವಂತೆ ಅಲ್ಲ, ಆದ್ರೆ ನಮ್ ದೃಷ್ಟಿ ಹಾಗಲ್ಲ. ದೃಷ್ಟಿ ಇದೆಲ್ಲ ಯಾಕಾಗಿದೆ, ಹೇಗಾಗಿದೆ ಅಂತ ನಿನ್ ಕೈ ಕಂಡುಹಿಡಿಯಕ್ಕಾಗುತ್ತಾ? ಯಾಕಾಗಲ್ಲ? ಧ್ರುವಂತ ಅನ್ನೋ ಡಾಕ್ಟರ್ ನಮ್ಮಪ್ಪ ಅಂತ ಕಂಡುಹಿಡ್ದಿದ್ದೆ ನಾನು. ಸೃಷ್ಟಿನೂ ನನ್ ರಕ್ತ ಹಂಚ್ಕೊಂಡಿರೋ ತಂಗಿ ಅಂತ ಕಂಡುಹಿಡ್ದಿದ್ದೆ ನಾನು. ಎಷ್ಟ್
ಕಷ್ಟಪಟ್ಟು ಸ್ಕೂಲ್ ರಿಪೋರ್ಟ್ಸ್ ಎಲ್ಲ ತೆಗೆದು ನೋಡಿ ಕಂಡು ಹಿಡಿದಿದ್ದು. ಅವತ್ತಪ್ಪ ನಮ್ ಜೊತೆ ಇರ್ಲಿಲ್ಲ, ಅವತ್ತೇ ಕಂಡು ಹಿಡಿದಿದ್ದೀನಿ. ಇವಾಗ ಅಪ್ಪ ನಮ್ ಜೊತೆಗೆ ಇದ್ದಾರೆ, ಹಾಗೆ ಎಲ್ಲಾ ಕ್ಲೂಗಳು ಸಿಗ್ತಾ ಇದೆ. ಇವಾಗ ಕಂಡಿಡಿಯಕ್ಕಾಗಲ್ವಾ? ಆಯ್ತಲ್ಲ ಬಾ, ಇನ್ ಮುಂದೆ ಏನ್ ಬೇಕೋ ನಾವೇ ಕಂಡಿಡಿಯೋಣ. ಇವ್ರನ್ ಏನು ಕೇಳಕ್ ಬೇಡ. ಕಂಡಿಡೀರಿ ಅತ್ತೆ, ಅವತ್ ನೀವ್ ಏನ್ ಕಂಡು ಹಿಡಿದ್ರು ಅದ್ರಿಂದ ನಿಮ್ಗೆ ಸಂತೋಷ ಸಿಕ್ತು. ಆದ್ರೆ ಇವತ್ತು ನೀವ್ ಕಂಡು ಹಿಡಿಬೇಕು ಅಂತಿರೋ ವಿಷಯ ಅಕಸ್ಮಾತ್ ನೀವು ಗೊತ್ತಾದ್ರೆ ನಿಮ್ ಮನ್ಸನ್ನ ಕೆಡ್ಸುತ್ತೆ. ಅವತ್ತವರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರು, ನನಗ ಉತ್ತರ ಕೊಡಕ್ ಆಗಿರ್ಲಿಲ್ಲ. ಇವತ್ತು ನಾನು ಅವ್ರ ಜೊತೆ ಮಾತಾಡ್ತಿಲ್ಲ, ಅದಕ್ಕೂ ಕಾರಣ ಕೊಡಕ್ಕಾಗ್ತಿಲ್ಲ. ಅವತ್ತಿನ ಸತ್ಯಾನು ಅಪ್ಪನ ಮೇಲೆ ಕೋಪ ಬರೋ ಹಾಗೆ ಮಾಡಿತ್ತು, ಇವತ್ತಿನ ಸತ್ಯಾನು ಅವ್ರ ಮೇಲೆ ಕೋಪ ಬರೋ ಹಾಗೆ ಮಾಡುತ್ತೆ. ಮಕ್ಕಳಾಗಿ ಅವರು ನೋಡಿ ಎಲ್ಲಿ ದೂರ ಆಗ್ತಿರೋ ಅನ್ನೋ ಕಾರಣಕ್ಕೆ ನಾನು ಈ ಸತ್ಯನ ಹೇಳಲಿಲ್ಲ. ಆದ್ರೆ ಮುಂದೆ ಏನಾಗತ್ತೋ ಅನ್ನೋ ಭಯ ನನಗೂ ಇದೆ. ನೋಡೋಣ, ಆ ದೇವ್ರು ಇನ್ನೆಷ್ಟು ಆಟ ಆಡ್ತಾನೋ ನೋಡೇ ಬಿಡೋಣ. ಸಾಧ್ಯನೇ ಇಲ್ಲಾದ್ರು ನನ್ ಡಾಕ್ಟರು, ಲಾಯರು, ಜಡ್ಜು, ಕಲೆಕ್ಟರು ಅನ್ನೋದಲ್ಲದ್ರು ಮುಖ್ಯ. ನಾನೊಂದು ಹೆಣ್ಣು, ಇದು ನನ್ ಚೊಚ್ಚಲ್ ಗರ್ಭ, ಇದು ನಾನು ಉಳಿಸ್ಕೊಳ್ಳೇಬೇಕು. ಇದು ಇದು ನಮ್ಮಿಬ್ರು ಸೇತುವೆದ್ರು. ಇದನ್ನೇನಾದ್ರೂ ನಾನು ಮುರಿದಾಕೊಂಡ್ರೆ ನನ್ನ ಜೀವನನೇ ಹಾಳಾಗೋಗುತ್ತೆ. ನನಗೂ ಒಂದ್ ಪರಿಹಾರ ಬೇಕಲ್ವಾ? ಏನ್ ಪರಿಹಾರ? ಎಷ್ಟು ಬೇಕು ಪರಿಹಾರ ಅಂದ್ರೆ? ಏನ್ ಅನ್ಕೊಂಡೆ, ಹಣನ? ನೋ ಚಾನ್ಸ್. ಮತ್ತೆ ಹೇಗೆ ಎಲ್ರು ಮುಂದೆ ಲಕ್ಷ್ಮಿಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ಯೋ, ಹಾಗೆ ನನಗೂ ಕೂಡ ತಾಳಿ ಕಟ್ಟಿ ಹೆಂಡತಿ ಅನ್ನೋ ಸ್ಥಾನ ಕೊಡಿದ್ರು. ಅದನ್ ಬಿಟ್ಟು ಇದಕ್ ಬೇರೆ ಏನು ಪರಿಹಾರ ಇಲ್ಲಾದ್ರು ಹೆಣ್ಣಿಗೆ ಹೆಣ್ತನ ತಾಯ್ತನ ಎರಡು ಮುಖ್ಯನೇ, ನನಗೆ ಆ ಎರಡು ಬೇಕಿದ್ರು. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರದ ಬಾದ್ರು. ನೀನ್ ನಿರ್ಧಾರಕ್ಕೆ ಬರೋದಕ್ಕೆ ತುಂಬಾ ದಿನ ಟೈಮ್ ಇರಲ್ಲ ಅಂತಾನೆ ನಾನಲ್ಲಿ ಸಿಂಬಾಲಿಕ್ ಆಗಿ ಮಾರ್ಕ್ ಮಾಡಿದ್ದು. ಹೋಗ್ತಿದ್ಯಾದ್ರು ಯೋಚನೆ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಹಬ್ಬಕ್ಕೆ ಬೇರೆ ಬಂದಿದ್ಯಾ, ಶಾವಿಗೆ ಪಾಯಸ ಮಾಡ್ತಿದ್ದೀನಿ, ಸ್ವಲ್ಪ ಕೊಡಿ. ತಾಯಿ ತಿನ್ನೋ ಆಹಾರದಿಂದ ಮಗುಗೆ ಶಕ್ತಿ ಬರುತ್ತೆ, ಜೊತೆಗೆ ಸ್ವಲ್ಪ ತಂದೆನು ತಿಂದ್ರೆ ಮಗುಗೆ ತೃಪ್ತಿ ಸಿಗುತ್ತೆ. ಬಾ ಕುತ್ಕೋ ಬಾ. ಪ್ರಿಯಾ, ಪಾಯಸ ರೆಡಿನಾ? ಹಾ ತಗೊಂಬ, ಒಂದೇ ಕಪ್ ಸಾಕು. ಧ್ರುವ್ ತಗೋ. ಹಾ
ಸೊಸೆ. ಅಂದಾಗೆ ಏನ್ ಮಾತಾಡ್ತಿದ್ರಿ? ನಾನ್ ಕೊಟ್ಟಿರೋ ವಾರ್ನಿಂಗ್ಗೆ ನಿಮ್ ಬೆಂಬಲ ಇರುತ್ತೆ, ಇರ್ಬೇಕು. ಇವತ್ ನನ್ ಲಕ್ಷ್ಮಿ ಸ್ಥಿತಿಲಿ ಇದೀನೇ ಹೊರತು ಲಕ್ಷ್ಮಿ ತರ ಅಂತೂ ಅಲ್ಲ. ಆದಷ್ಟು ಬೇಗ ನಿಮ್ ಮಗನಿಗೆ ಒಂದ್ ನಿರ್ಧಾರಕ್ಕೆ ಬರೋದಿಕ್ ಹೇಳಿ.